ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಮನೆ ಮೇಲ್ಛಾವಣಿ ಕುಸಿದು 11 ತಿಂಗಳ ಮಗು ಸಾವು. ಮೃತ ಮಗುವಿನ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರ. ತೇರ್ದಾಳ್ ಮತಕ್ಷೇತ್ರದ ಶಾಸಕ ಸಿದ್ದು ಸವದಿ ಭರವಸೆ. ಅಖಂಡ ಭಾರತದ ಹರಿಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮದಿನ. ರಾಮದುರ್ಗ ಪೊಲೀಸ್ ವಿಭಾಗದಿಂದ ರ್ಯಾಲಿ. ಏಕತಾ ದಿವಸ್ನಲ್ಲಿ ಪೊಲೀಸ್ ಸಿಬ್ಬಂದಿ ಭಾಗಿ. ಜಮಖಂಡಿ ನಗರಸಭೆ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿ. ಕುಡಿಯುವ ನೀರಿನ ಟ್ಯಾಂಕ್ಗೆ ಬಿದ್ದು 12 ವರ್ಷದ ವೆಂಕಟೇಶ್ ಸಾವು. ನಗರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಈಗ ವಾರ್ತೆಗಳ ವಿವರ. ಹರಿಹರ ನಗರದಲ್ಲಿ ಸೇತುವೆ ಮಧ್ಯಭಾಗದಲ್ಲಿ ಮಾತ್ರ ತಡೆಗೋಡೆ ನಿರ್ಮಾಣ ಮಾಡಿದ್ದು, ಮುಂದೆ ಮತ್ತು ಹಿಂದೆ ತಡೆಗೋಡೆ ನಿರ್ಮಾಣ ಮಾಡಲು ವಿಫಲರಾಗಿದ್ದು, ಇದರಿಂದ ಮಳೆ ಬಂದಾಗ ತೊಂದರೆಯಾಗುತ್ತಿದೆ ಎಂದು ಅಳಲು ತೋಡಿಕೊಂಡರು. ಹರಿಹರ ನಗರದಲ್ಲಿ ಸೇತುವೆ ಪಕ್ಕದಲ್ಲಿ ರಾಜಕಾಲುವೆ ತಡೆಗೋಡೆ ನಿರ್ಮಾಣ ನಡೆಯುತ್ತಿದ್ದರೂ ಅಲ್ಲಿಯೂ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೆಯದೆ ನಿಧಾನವಾದ ಮಂದಗತಿಯಲ್ಲಿ ನಡೆಯುತ್ತಿದೆ. ಇದೇ ರಸ್ತೆ ಅಕ್ಕಪಕ್ಕದಲ್ಲಿ ಕಬ್ಬಿಣದ ಸಲಾಕೆಗಳು, ಮರಳಿನ ರಾಶಿ, ಎಂ ಸ್ಯಾಂಡ್ ರಾಶಿ ಮತ್ತು ಸಿಮೆಂಟ್ ಇತ್ಯಾದಿಗಳನ್ನು ಎಲ್ಲೆಂದರಲ್ಲಿ ರಾಶಿಗಟ್ಟಲೆ ಕೆಡವಿದ್ದು, ಇದು ಸಹ ದಾರಿ ಹೋಗುವರಿಗೆ ತೊಂದರೆಯಾಗುತ್ತಿದೆ. ನಗರದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ರಾಜಕಾಲುವೆಯು ಬಸ್ ಮತ್ತು ರೈಲ್ವೆ ನಿಲ್ದಾಣಗಳಿಂದ ಜೆಸಿ ಬಡಾವಣೆ, ಹೊಸ ಕ್ಯಾಂಪ್ ಏರಿಯಾ, ವಿದ್ಯಾನಗರ ಇತ್ಯಾದಿ ಸ್ಥಳಗಳಿಗೆ ಓಡಾಡುವ ನಾಗರಿಕರು ವಿದ್ಯಾರ್ಥಿಗಳಿಗೆ ಒಳರಸ್ತೆಯಾಗಿದೆ. ದಶಕಗಳ ಹಿಂದೆ ಬರಿಕಾಲು ದಾರಿಯಾಗಿತ್ತು. ಹಳ್ಳ ಓಡಾಡಲು ಅಷ್ಟೊಂದು ಸರಿಯಾಗಿರಲಿಲ್ಲ. ಮಳೆ ಬಂದಾಗ ಕೆಸರು ಕೊಚ್ಚಿಂದ ತುಂಬಿಕೊಂಡಿತ್ತು. ಅದರಲ್ಲಿಯೂ ಕೆಲ ನಾಗರಿಕರು ಓಡಾಡುತ್ತಿದ್ದರು. ಬಿಪಿ ಹರೀಶ್ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಇದನ್ನ ಗಮನಿಸಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇಲ್ಲಿಗೊಂದು ಸೇತುವೆಯನ್ನು ನಿರ್ಮಾಣ ಮಾಡಿಸಿದರು. ಸೇತುವೆ ನಿರ್ಮಾಣವಾದ ನಂತರ ದಿನಗಳಲ್ಲಿ ಇಲ್ಲಿ ಆಟೋಗಳು, ಮಿನಿ ವಾಹನಗಳು ಸಹ ಇದೆ ಸೇತುವೆ ಮೇಲೆ ಚಲಿಸಲಾರಂಭಿಸಿವೆ. ಆದರೆ ಸೇತುವೆ ನಿರ್ಮಾಣ ಮಾಡುವ ಗುತ್ತಿಗೆದಾರರು ಸರಿಯಾದ ತಡೆಗೋಡಿಯಾಗಲಿ ಅಥವಾ ಗ್ರಿಲ್ಗಳನ್ನಾಗಲಿ ಅಳವಡಿಸಿಲ್ಲ. ಇದರಿಂದಾಗಿ ಇಲ್ಲಿ ಓಡಾಡುವ ಪಾದಚಾರಿಗಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈ ದಾರಿಯು ಬಸ್ನಿಂದ ರೈಲ್ವೆ ಸ್ಟೇಷನ್ದ ಕಾಲೇಜುಗಳಿಗೆ ಬರಲು ಹತ್ತಿರವಾಗಿರುವುದರಿಂದ ಸುಮಾರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದೇ ಸೇತುವೆ ಮೇಲಿಂದ ರಸ್ತೆಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿರುವುದರಿಂದ ಎರಡೂ ಬದಿಯಲ್ಲಿ ತಡೆಗೋಡಿಯನ್ನಾಗಲಿ ಅಥವಾ ಗ್ರಿಲ್ಗಳನ್ನಾಗಿ ಹಾಕಲು ಇಲ್ಲಿನ ನಿವಾಸಿಗಳು ಮತ್ತು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳಿಗೆ ಒತ್ತಾಯಿಸಿದ್ದಾರೆ. ಇಲ್ಲಿನ ನಿವಾಸಿಗಳ ಸಮಸ್ಯೆಗಳನ್ನ ಕೇಳುವವರೇ ಹೇಳುವವರೇ ಇಲ್ಲದಂತಾಗಿದೆ. ಈ ರಸ್ತೆಯಲ್ಲಿ ದಿನಂಪ್ರತಿ 1000ಕ್ಕೂ ಹೆಚ್ಚು ಗ್ರಾಮಾಂತರ ಪ್ರದೇಶದಿಂದ ಬರುವ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಹೆಚ್ಚಾಗಿ ಸಂಚರಿಸುತ್ತಾರೆ. ಅದರಿಂದ ಜನಪ್ರತಿನಿಧಿಗಳಾಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಈ ಸೇತುವೆಗೆ ತಡೆಗೋಡೆಯನ್ನಾಗಲಿ ಅಥವಾ ಗ್ರಿಲ್ಗಳನ್ನಾಗಲಿ ತುಂಬಾ ಉಪಯೋಗವಾಗುತ್ತದೆ ಎಂದು ಸಾರ್ವಜನಿಕರು ಹೇಳಿದ್ದಾರೆ. ಇದರಿಂದ ಇಲ್ಲಿ ಅಸ್ವಚ್ಛತೆ ಇಲ್ಲದೆ ಕಾರಣ ಸೊಳ್ಳೆಗಳು, ಕ್ರಿಮಿಕೀಟಗಳು ಹೆಚ್ಚಾಗುತ್ತಿದೆ. ಇದರಿಂದ ಹಂದಿಗಳ ಹಾವಳಿ ಸಹ ಹೆಚ್ಚಾಗಿ ಇಲ್ಲಿನ ನಿವಾಸಿಗಳಿಗೆ ಡೆಂಗ್ಯು ಮತ್ತು ಮೆದುಳು ಜ್ವರದಂತಹ ಕಾಯಿಲೆಗಳು ತಗುಲುವ ಸಾಧ್ಯತೆ ಇದೆ. ಇನ್ನು ಮುಂದೆ ಅದರ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಜನರ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಕ್ರಮ ಕೈಗೊಳ್ಳುವುದೇ ಕಾದು ನೋಡಬೇಕಾಗಿದೆ. ಮನೆ ಅದು ಅಪ್ಪಾಜಿ ಹೆಸರು ರಾಜು, ಮನೆ ಮಮ್ಮಿ ಹೆಸರು ಮನೆ. ಇಲ್ಲಿನ ವಾತಾವರಣ ಹೇಗಿದೆ ಅಂತಂದರೆ ಒಂದು ಫೆಸಿಲಿಟಿ ಇರಬೇಕು, ಹೋಗರು ಬರೋರಿಗೆ ಒಂದು ಫೆಸಿಲಿಟಿ ಇರಬೇಕು, ಮತ್ತು ಅವರಿಗೆ ಒಂದು ದಾರಿ ಆಗಬೇಕು, ಆಮೇಲೆ ರಸ್ತೆಯನ್ನು ಕ್ಲೀನ್ ಮಾಡಬೇಕು, ಗೋಡೆ ಅಥವಾ ಬ್ಯಾರಿಕೇಡ್ ಮಾಡಬೇಕು, ಸೈಡ್ ವಾಲ್ ಸೈಡಿಗೆ ಗೋಡೆ ಎಲ್ಲ ಕಟ್ಟಿಸ್ಬೇಕು, ಸೈಡ್ ವಾಲ್ ಮಾಡಬೇಕು. ಆಮೇಲೆ ಮಳೆ ಬಂದಾಗ ಫುಲ್ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಆದರೂ ಇನ್ನೆಲ್ಲ ಕಟ್ಟಿಸ್ಬೇಕು. ಆಮೇಲೆ ರಮೇಶ್ ಮಾನೆ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆಯ ಕಾರ್ಯಾಧ್ಯಕ್ಷರು. ಇಲ್ಲಿ ಸುಮಾರು ವರ್ಷಗಳಿಂದಲೇ ಇಲ್ಲಿ ಕಾಮು ನದಿಗೆ ಬಿದ್ದಿದೆ ಕೆಲಸ. ಇಲ್ಲಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ರಾಜಕಾರಣಿಗಳಾಗಲಿ ಇಲ್ಲಿ ಸುಮಾರು 8-10 ಕಾಲೇಜುಗಳು ಮಕ್ಕಳು ಅಡ್ಡಾಡ್ತಿದ್ದಾರೆ. ಸುಮಾರು ಇಲ್ಲೆಲ್ಲ ಸುಮಾರು LKG VKG ಮಕ್ಕಳೆಲ್ಲ ಅಡ್ಡಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿ ತಕ್ಷಣವೇ ಇದು ಗಮನ ಹರಿಸಿ ಈಗೇ ಸೈಡ್ ವಾಲ್ ಅಂತಾರೆ, ಸೈಡ್ ಗೋಡೆ ತೆರವುಗಾಡಿ ಮಾಡಿದರೆ ಆಗ ಅನಾಹುತಗಳನ್ನು ತಪ್ಪಿಸಂಗೆ ಆಗುತ್ತೆ. ಇಲ್ಲಾಂದರೆ ಯಾವುದೋ ಜೀವ ಕಳ್ಕೊಂಡ ಮೇಲೆ ನೀವು ಎಚ್ಚರಿಸಿಕೊಂಡ್ರೆ ಮುಂದೆ ಅನಾಹುತಗಳು ತಾವೇ ಜವಾಬ್ದಾರಿ ಆಗಬೇಕಂತ ಒಂದು ಅವಕಾಶ ಬರುತ್ತೆ. ದಯಮಾಡಿ ಇದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನೇ ಅನಾಹುತಗಳಾದರೂ ತಾವೇ ಜವಾಬ್ದಾರಿ ಹೋಗಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ ಅಂತೇಳಿ ನನ್ನ ದಾವಣಗೆರೆ ಜಿಲ್ಲೆಯ ನಾಡಿಗೆ ದೊಡ್ಡ ಹಬ್ಬವಾದ ದಸರಾ ಮತ್ತು ದೀಪಾವಳಿಗಳು ಬಂದಿವೆ. ಆದರೆ ಈ ಹಬ್ಬದ ಆಚರಣೆಗಿಂತ ನನಗೆ ಜನರ ಜೊತೆ ಇರುವುದು ದೊಡ್ಡ ಹಬ್ಬವೆಂದು ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಹೇಳಿದ್ದಾರೆ. ಶಿಕ್ಷಕರ ಭವನದಲ್ಲಿ ದಾವಣಗೆರೆ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ನೆರೆ ಸಂತ್ರಸ್ತರಿಗೆ ಚಾಪೆ ಹೊದಿಕೆ ಮತ್ತು ಬಟ್ಟೆ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಜಿಲ್ಲಾದ್ಯಂತ ಕಳೆದ 1 ತಿಂಗಳಿಂದ ಎಚ್ಚೆತ್ತವಾಗಿ ಮಳೆಯಾಗಿದೆ. ವಾಡಿಕೆಗಿಂತ 200ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿ ಅತಿವೃಷ್ಟಿ ಸೃಷ್ಟಿಯಾಗಿದೆ. ಜನರ ಮನೆ, ಹೊಲ, ಗದ್ದೆಗಳಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿವೆ. ಇಂತಹ ಸಮಯದಲ್ಲಿ ನಾನು ದಸರಾ
ದೀಪಾವಳಿ ಹಬ್ಬ ಆಚರಿಸುವ ಬದಲು ಜನರ ಬಳಿ ಇರುವುದೇ ದೊಡ್ಡ ಹಬ್ಬ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 1108 ಮನೆಗಳು ಹಾನಿಗೆ ಒಳಗಾಗಿವೆ. ಅಂದಾಜು 4,000 ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಗೊಳಗಾಗಿದೆ. ಸಂಪೂರ್ಣವಾಗಿ 5 ಮನೆಗಳು ತೀವ್ರತರಾಗಿ 3 ಮನೆಗಳು ಉರುಳಿ 1100 ಮನೆಗಳು ಹಾನಿಗೊಳಗಾಗಿವೆ. ಸಂಪೂರ್ಣ ಹಾನಿಗೊಳಗಾದ ಮನೆಗಳಿಗೆ 5,00,000, ತೀವ್ರತರದ ಹಾನಿಗೊಳಗಾದ ಮನೆಗಳಿಗೆ 1,00,000 ಮತ್ತು ಭಾಗಶಃ ಹಾನಿಗೊಳಗಾದ ಮನೆಗಳಿಗೆ 50,000 ರೂಪಾಯಿ ಪರಿಹಾರ ನೀಡಲು ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸದ್ಯ ನಾನು ಹರಿಹರ ನಗರಸಭೆ ಆಡಳಿತಾಧಿಕಾರಿ ಆಗಿರುವುದರ ಜೊತೆಗೆ ಜಿಲ್ಲಾಧಿಕಾರಿಯೂ ಆಗಿರುವುದರಿಂದ ನಗರಸಭೆಯ ಪ್ರತಿಯೊಂದು ಆಗುಹೋಗುಗಳನ್ನು ಪ್ರತಿ ವಾರವೂ ತಪ್ಪದೆ ಗಮನಿಸಿ ನೋಡುತ್ತಿದ್ದೇನೆ ಮತ್ತು ಜಿಲ್ಲೆಯಲ್ಲಿಯೇ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಜಿಲ್ಲಾದ್ಯಂತ ಕಿರು ಹಣಕಾಸು ಸಂಸ್ಥೆ ಸಾಲ ವಸೂಲಾತಿ ಸಂದರ್ಭದಲ್ಲಿ ಸದಸ್ಯರಿಗೆ ಕಿರುಕುಳ ಕೊಡುವುದು ಮಾಡಲಾಗುತ್ತಿದೆ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆದೇಶವಿದ್ದರೂ ಸಮಯ ಮೀರಿ ವಸೂಲಾತಿ ಮಾಡಲಾಗುತ್ತಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿಗಳು ಮುಂದಿನ ತಿಂಗಳಲ್ಲಿ ಸಂಸ್ಥೆಗಳ ಸಭೆ ಕರೆದು ಸೂಕ್ತ ಸೂಚನೆ ನೀಡಲಾಗುವುದು ಎಂದು ತಿಳಿಸಿದರು. ಹರಿಹರ ತಾಲೂಕಿನಲ್ಲಿ 3-4 ಬಾರಿ ನೆರೆ ಸಂತ್ರಸ್ತರಿಗೆ ಭೇಟಿ ನೀಡಲು ಮತ್ತು ಪರಿಹಾರ ಕಾರ್ಯಕ್ರಮಗಳಿಗೆ ಭಾಗಿಯಾಗಿರುವ ತಾವುಗಳು ಸ್ಥಳೀಯ ಶಾಸಕರನ್ನು ಆಹ್ವಾನಿಸುತ್ತಲೇ ಏಕೆಂಬ ಮತ್ತೊಂದು ಪ್ರಶ್ನೆಗೆ ಸ್ವಲ್ಪ ಸಿಟ್ಟು ಗೆದ್ದವರಂತೆ ಕಂಡು ಬಂದು ಡಿಸಿ ಅವರು ನಾನು ಶಾಸಕರನ್ನು ಕರೆತರುವ ಅಗತ್ಯವಿಲ್ಲ, ಅವರೇ ಬಂದು ಭಾಗಿಯಾಗಬೇಕು ಎಂದು ಪ್ರತಿಕ್ರಿಯೆ ನೀಡಿದರು. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯಿಂದ ಆಯ್ಕೆ ಮಾಡಲ್ಪಟ್ಟ ಸುಮಾರು 125 2 ಬಾಂಕ್ವೆಟ್, 2 ಚಾಪೆ, 2 ಸೀರೆ, ಪಂಚೆ, ಅಂಗಿ ಮತ್ತು ಇತರೆ ಸಾಮಗ್ರಿಗಳನ್ನು ಒಳಗೊಂಡ ಒಂದು ಕಿಟ್ ಅನ್ನು ಜಿಲ್ಲಾಧಿಕಾರಿ ವಿತರಣೆ ಮಾಡಿದರು. ಈ ಸಮಯದಲ್ಲಿ ಉಪವಿಭಾಗಾಧಿಕಾರಿ ಬಾಲಕೃಷ್ಣ, ತಹಸೀಲ್ದಾರ್ ರಾಮಚಂದ್ರಪ್ಪ, ಪೌರಾಯುಕ್ತೆ ಎಸ್ ಲಕ್ಷ್ಮಿ, ಉಜಿನಪ್ಪ, ಬಿಆರ್ ಚಂದ್ರಪ್ಪ, ಪಾಲಾಕ್ಷಿ, ಕಲ್ಪನಾ ಶೇಖರಪ್ಪ, ಪ್ರೇಮ್ ಅಲ್ಲದೆ ತಾಲೂಕಿನ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಮಿಡಿಯೇಟ್ ಆಗಿ ಎಲ್ಲ ಸಿಬ್ಬಂದಿಗಳು ಬಂದು ನೀರು ಹೊರಹೋಗ್ಲಿಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದರೆ ಹಾಗೂ ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಒಂದು ನಗರಸಭಾ ಕೌನ್ಸಿಲರ್ಗಳು ಸಹ ಒಂದು ಹಾಜರಿದ್ದು ನಮ್ಮ ಒಂದು ಏನು ನೀರನ್ನು ಹೊರಹಾಕ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ನೀಡಿದರೆ ಅವರಿಗೂ ಸಹ ನಾನು ಅಭಿನಂದನೆ ಹೇಳ್ತೇನೆ ಈ ಸಂದರ್ಭದಲ್ಲಿ. ಹಾಗೂ ಈ ಒಂದು ವಾರದಲ್ಲಿ ಬೆಳ್ಳುಳ್ಳಿ ಮತ್ತು ರಾಮದಿ ಅಂತ ನಡೆದಿದೆ ರಸ್ತೆ ಕುಸಿತದಿಂದಾಗಿ ಅಲ್ಲಿನ ಸುತ್ತಮುತ್ತ ಗ್ರಾಮದ ಜನಗಳಿಗೆ ತೊಂದರೆ ಆಗಿತ್ತು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಗ್ರಾಮಕ್ಕೆ ಆಗಮಿಸಬೇಕಂತ ಅಲ್ಲಿನ ಗ್ರಾಮಸ್ಥರು ಕೋರಿದ್ದರಿಂದಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅಂದರೆ RDPR ಮತ್ತು MI ಮೈನರ್ ಇರಿಗೇಷನ್ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳಕ್ಕೆ ಕರೆಸಿ ಹಾಗೂ ನನಗೂ ಸಹ ಈ ಒಂದು ಜನಗಳಿಗೆ ಅನುಕೂಲ ಆಗಲಿಕ್ಕೆ ಏನೇನು ಒಂದು ಬೇಕಾಗುತ್ತೆ ಅಂದರೆ ಪರಿಹಾರ ಅದಕ್ಕೆ ಕೂಡಲೇ ಒಂದು ಕ್ರಮ ಕೈಗೊಳ್ಳಿ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಪೌರಕಾರ್ಮಿಕರಿಗೆ ಹೆಪಟೈಟಿಸ್ ಬಿ ಲಸಿಕಾ ಅಭಿಯಾನ ಮತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಿತು. ಆರೋಗ್ಯ ತಪಾಸಣಾ ಹಾಗೂ ಹೆಪಟೈಟಿಸ್ ಬಿ ಲಸಿಕಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನೆ ತೊರೆದು ಕೆಲಸ ಮಾಡುವ ಪೌರಕಾರ್ಮಿಕರು ಹಾಗೂ ಅವರ ಕುಟುಂಬದ ಸದಸ್ಯರ ಆರೋಗ್ಯ ಸಂವರ್ಧನೆಗೆ ಪುರಸಭೆ ವತಿಯಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಪರಿಸರ ಅಭಿಯಂತರ ರಕ್ಷಿತ್ ಗೌಡ, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ನರಸಿಂಹ ಶೆಟ್ಟಿ, ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಟೆ ಮಂಜು, ಮೇಸ್ತ್ರಿ ಮುತ್ತಯ್ಯ ಸೇರಿದಂತೆ ಅನೇಕರು ಇದ್ದರು. ಸ್ವಲ್ಪ ಕೆಳಗೆ ಇಟ್ಕೊಳ್ಳಿ, ತಲೆ ಕಾಣಲಿ. ಹಾ ಹಂಗೆ ಹಂಗೆ, ಹಾ ಕರೆಕ್ಟ್ ಅದೇ, ಹಾ ಹಂಗೆ ಇಟ್ಕೊಳ್ಳಿ. ಹ್ಞೂ ಬರೀ ಸರ್, ಹಾಂ ಸಾಕು ಸರ್ ಅಲ್ಲಿ. ಹಾಂ ಸರ್ಕಾರದ ಆದೇಶದಂತೆ
ಪ್ರತಿ ವರ್ಷ ಈ ನಮ್ಮ ಪೌರ ಕಾರ್ಮಿಕರಿಗೆ ಹೆಪಟೈಟಿಸ್ ಬಿ ಲಸಿಕೆಯನ್ನ ಹಾಕಿಸ್ತಾ ಇದ್ವಿ. ಇವತ್ತು ಆ ಪ್ರಯುಕ್ತ ಅವರು ಪೌರ ಕಾರ್ಮಿಕರು ಮತ್ತು ಆ ಪೌರ ಕಾರ್ಮಿಕ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬದ ಎಲ್ಲರಿಗೂ ಕೂಡ ಇವತ್ತು ಹೆಪಟೈಟಿಸ್ ಬಿ ಲಸಿಕೆಯನ್ನ ಹಾಕಿಸುವ ಮೂಲಕ ಅವರ ಆರೋಗ್ಯವನ್ನ ಕಾಪಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ. ಅವರು ಪ್ರತಿ ಯಾವಾಗಲೂ ಕೂಡ ಹೊರಗಡೆನೆ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಕಸ ಇರ್ಬೋದು, ಮಳೆ ಇರ್ಬೋದು, ಎಲ್ಲ ಕಡೆ ಕೆಲಸ ಮಾಡಬೇಕಾದ್ರೆ ಆ ಈ ಲಸಿಕೆ ಹಾಕೋದ್ರಿಂದ ಬರುವಂತ ರೋಗಗಳನ್ನ ತಡೆಗಟ್ಟಲು ಅನುಕೂಲ ಆಗ್ತದೆ. ಮಂಡ್ಯ ಕೆಕೆರೆ ಲಕ್ಷ್ಮೀಪುರ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕಾಗಿ ಭೂಮಿ ಪೂಜೆ ಸಲ್ಲಿಸಿದ ತಾಲೂಕು ದಂಡಾಧಿಕಾರಿ ಶಿವಮೂರ್ತಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರೇಗೌಡ. 35 ವರ್ಷಗಳಿಂದ ಹಳೆಯ ಚಿಕ್ಕ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುವುದನ್ನು ಕಂಡು ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಯನ್ನು ಬಗೆಹರಿಸಲು ವಿಶಾಲ ನೂತನ ಮಾದರಿಯಲ್ಲಿ ನೂತನ ಕಟ್ಟಡ ಕಾಮಗಾರಿ ಪೂಜೆ ಸಲ್ಲಿಸಿದ್ದೇವೆ. ಕಟ್ಟಡ ಅತಿ ವೇಗದಲ್ಲಿ ಗುಣಮಟ್ಟದಲ್ಲಿ ನಿರ್ಮಾಣವಾಗಲಿ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸುಪ್ರೀಂಕೋರ್ಟ್ ಇದ್ದಂತೆ ಎಂದು ಅಲ್ಲಿ ನೆರೆದಿದ್ದ ಸಾರ್ವಜನಿಕರಿಗೆ ತಾಲೂಕು ದಂಡಾಧಿಕಾರಿಗಳಾದ ಶಿವಮೂರ್ತಿ ಕಿವಿಮಾತು ತಿಳಿಸಿದರು. ನೂತನ ಕಟ್ಟಡಕ್ಕಾಗಿ ಸರ್ವಸದಸ್ಯರ ಬೆಂಬಲ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಹಯೋಗದೊಂದಿಗೆ ನಮ್ಮ ಗ್ರಾಮಕ್ಕೆ ನೂತನ ಗುಣಮಟ್ಟದ ಗ್ರಾಮ ಪಂಚಾಯಿತಿ ಕಾರ್ಯ ನಿರ್ಮಾಣವಾಗುತ್ತಿರುವುದು ನಮ್ಮ ಗ್ರಾಮದ ಪುಣ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರೇಗೌಡ ಅವರು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಇಒ ಅಧಿಕಾರಿಯಾದ ಚಂದ್ರಮೌಳಿ, ಆರ್ಐ ಗೋಪಾಲಕೃಷ್ಣ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವಿ ಸೇರಿದಂತೆ ಅನೇಕರು ಇದ್ದರು. ಇದರಲ್ಲೇ ನಾವು ನಮ್ಮ ರೆವಿನ್ಯೂ ಇಲಾಖೆಯಲ್ಲಿ ವಿಎ ಇರ್ಬೋದು, ಆರ್ಐ ಇರ್ಬೋದು, ಆರ್ಐ ಸಾಹೇಬರು, ಉಪ ತಹಸೀಲ್ದಾರರು ಸಾಹೇಬರು ಎಲ್ಲರನ್ನು ಇದು ಮಾಡಲಾಗಿ ಅವರು ನಮಗೆ ನಿಮ್ಗೆ ಜಾಗ ಕಂಡಿಡ್ಕೊಡ್ತೀವಿ ಅಂತ ಒಂದು ಗ್ರಾವಲ್ ಗುಂಡಿಗೆ ಇದು ಮಾಡಿಸಿದೆ. ನಾವು ಗ್ರಾವಲ್ ಗುಂಡಿ ಆಗಲ್ಲ ಅಂತಂದ್ರು. ಆದಮೇಲೆ ಎಮ್ ಓತಿಯಲ್ಲಿ ಜಾಗ ಒಂದು 13 ಗುಂಟೆ ಜಾಗ ಇದೆ ಗುಂಡು ತಪ್ಪು, ಆ ಗುಂಡು ತಪ್ಪನ್ನ ನಿಮಗೆ ಮಾಡಿಕೊಡ್ತೀವಿ ಒಂದು 3-4 ಗುಂಟೆ ಅಂತ ಹೇಳಿದ್ರು. 3 ಗುಂಟೆ ಮಾಡಿಕೊಟ್ಟಿದ್ದಾರೆ. ನಾನು ಕಂದಾಯ ಇಲಾಖೆ ಎಲ್ಲ ಕಡೆಗೆ ಹೋಗಿ ಮಾಡಿಸ್ಕೊಂಡು ಇವತ್ತು ಮಾಡಿಸಿ ಇದು ಮಾಡಿದ್ದೀನಿ. ಅಷ್ಟೇ ನನ್ನ ಇಡೀ ವಿಧಾನಸೌಧ ಇದೆ, ಅದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ. ಅದೇ ಥರ ಒಂದು 4-5 ಗ್ರಾಮಗಳಿಗೆ ಒಂದು ಪಂಚಾಯಿತಿ ಅಂತಂದ್ರೆ ಪಂಚಾಯಿತಿಗಳನ್ನು ಕಟ್ಟಡಬೇಕು ಅಂತೇಳಿ ಸುಮಾರು ದಿನದಿಂದ ಹೋರಾಟ ಮಾಡ್ತಾ ಇದ್ರು. ನಮಗೂ ಕೂಡ ಮನವಿಯನ್ನು ಕೊಟ್ಟರು. ನಮ್ಮ ಅಧ್ಯಕ್ಷರಾದಂಥ ಚಂದ್ರೇಗೌಡರು ಕೂಡ ಎಲ್ಲಿ ಹೋದ್ರು ಕೂಡ ಸರ್ ನಮಗೊಂದು ಇದನ್ನು ಮಾಡಿಕೊಡಿ ಸರ್, ಜಾಗ ಮಾಡಿಕೊಡಿ ಅಂತ. ಫಸ್ಟ್ ನಾನು ನೋಡೋಣ ಬಂದ್ಬಿಟ್ಟು ಜಾಗ ನೋಡೋಕ್ಕೆ ಅಂತ ಬಂದಾಗ ಅದು ಗ್ರಾವೆಲ್ ಗುಂಡಿ. ಗ್ರಾವೆಲ್ ಗುಂಡಿಗೆ ನಮ್ಮ ಪಂಚಾಯಿತಿ ಅವರು PW ಡಿಪಾರ್ಟ್ಮೆಂಟ್ ಅವರು ಅದನ್ನ ನಮಗೆ ಕೊಡಕ್ಕೆ ಬರೋದಿಲ್ಲ. ಅದನ್ನ ಭಾಳ ಚಿಕ್ಕದಿತ್ತು ಅವ್ರು ಗ್ರಾವೆಲ್ ಗುಂಡಿ. ನಾನು ಅಲ್ಲೇ ಕುಂತ್ಕೊಂಡು ನಮ್ಮ ಭೂಮಿ ಆಪರೇಟರ್ಗೆ ಫೋನ್ ಮಾಡಿ ಲಕ್ಷ್ಮೀಪುರ ವಿಲೇಜಲ್ಲಿ ಯಾವ್ಯಾವುದು ಗೌರ್ಮೆಂಟ್ ಜಾಗ ಇದೆ ಲೀಸ್ಟ್ ಕಳ್ಸಮ್ಮ ಅಂತ ಹೇಳಿದೆ ಪಂಚಾಯಿತಿಯಲ್ಲಿ ಕುಂತ್ಕೊಂಡು ನಮ್ಮ PDO ಇದ್ದು. ಆ ಲೀಸ್ಟ್ನ ತಗೊಂಡು ಅವ್ರಿಗೆ ಕಳಿಸಿದ್ರು ಒಂದು 10 ನಿಮಿಷಕ್ಕೆ ನಿಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ಯಾವ್ಯಾವ್ದು ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಒಂದು ಲೀಸ್ಟ್ ಕಳಿಸಿದ್ರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದ ಡಾಕ್ಟರ್ ಆರ್.ಕೆ. ಕುಲಕರ್ಣಿ ಅವರ ಆಯುರ್ವೇದಿಕ್ ಔಷಧ ತಯಾರಿಸುತ್ತಾರೆ. ಜಮಖಂಡಿ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದಲ್ಲಿ ಕ್ಯಾನ್ಸರ್, ಸುಟ್ಟಗಾಯ, ಸೂಗುರ್ ಮತ್ತು ಬೇರೆ ಬೇರೆ ರೀತಿಯ ರೋಗಗಳಿಗೆ ತಾವೇ ಸ್ವತಃ ಗಿಡಮೂಲಿಕೆಗಳಿಂದ ತಯಾರಿಸಿದ್ದಾರೆ. ನಂತರ ಮಾತನಾಡಿದ ಅವರು, ನಾವು ಜನರಿಗೆ ಒಳ್ಳೆಯದಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೇನೆ ಎಂದು ಹೇಳಿದರು. ಮತ್ತು ಸಾಕಷ್ಟು ಆ ಕಡೆ ಜಮಖಂಡಿಯಾಗ ಇಲ್ಲಿ ಬಂದ್ಬಿಟ್ಟು ತೆರೆದಾಳ ದವಾಖಾನೆ ತೋರಿಸಿ ತೋರಿಸಿದ್ರೆ ತಾತ್ಕಾಲ ಪೂರ್ತಿ ಕಡಿಮೆ ಆಕತ್ರಿ ಅಪ್ಪ ಎಲ್ಲ ಔಷಧ. ಆದ್ರೆ ಸರ್ ಇವ್ರು ಕೊಟ್ಟು ಸರ್ ಏನತ್ತಿರಲಿ ಒಂದು ಕೊಟ್ರೆ ಔಷಧ ಭಾಳ ನನಗೆ ಕಿರಿಕಿರಿ ನನಗೆ ಒಟ್ಟು ಕರೆ ಕರೆ ಇವ್ರ ಮುಂಜಾನೆ ಹೇಳೇನ್ರಿ ಅವ್ರಿಗೆ ನಾವು ನೀವು ಚಲೋ ಆಗೈತ್ರಿ ಸರ್. ನಾವು ಒಂದು ಸಾಧಾರಣ 5 ರೋಗ ಮೇಲೆ ಉದ್ದೇಶವಾದಂಥ ಔಷಧಗಳನ್ನು ಕೊಡ್ಲಿಕ್ಕಿತ್ತು. ಸಾಧಾರಣ ನಮ್ಮದು ಪಿತ್ತಾಶಯ ಗಾಲ್ಸ್ಟೋನ್ ಅಂತ ಪಿತ್ತಾಶಯದಲ್ಲಿ ಕಲ್ಲಾಗಿರ್ತಾವೆ ಜಲ್ದಿ ಕರೆಯಲ್ಲ ಅನ್ನೋದಕ್ಕೆ ಆಪರೇಟರ್ ಮಾಡಬೇಕಾಗ್ತದೆ. ಆಯುರ್ವೇದದೊಳಗೆ ಒಂದು ಶುದ್ಧವಾದಂಥ ಔಷಧ ಇದೆ ಮತ್ತು ಶ್ರೇಷ್ಠವಾದ ಜಲ್ದಿನ ಅಂಥ ಔಷಧಗಳನ್ನು ಕೂಡ ನಾವು ಪೇಷಂಟ್ ಎಲ್ಲರೂ ಸಹಾಯ ಆಗತ್ತಾರೆ. ಇದ್ರ ಬದಲು ವಿಶೇಷ ಏನರೇ ನಾವು ಸಂಶೋಧನೆ ಮಾಡ್ಬೇಕಂತೇಳಿ ಸತತ 5-6 ವರ್ಷಗಳಿಂದ ಪೇಷಂಟ್ ಮೇಲೆ ನಾವು ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಹೋಗಿ ಆಯುರ್ವೇದಕ್ಕೆ ಯಾವ್ಯಾವ ಔಷಧ ಕೊಡ್ತಾರೆ ಅದನ್ನೆಲ್ಲ ನಾವು ಸ್ಟಡಿ ಮಾಡಿ ಒಂದು ನಿರ್ಣಯ ಹಂತಕ್ಕೆ ಬಂದಾಗ ನಾವು ಕೂಡ ಈಗ ಸಾಧಾರಣವಾಗಿ ಒಂದು ನಮ್ಮ ಹತ್ರ ಒಂದು 12-13 ಪೇಷಂಟ್ ಆಗ್ತಾವೆ. ಇದ್ರೊಳಗೆ 6 ಪೇಷಂಟು ವೇಟ್ ಏನಾಗ್ಯಾವ ಯಾವಾಗಲೂ ಕ್ಯಾನ್ಸರ್ ಪೇಷಂಟಲ್ಲಿ ಪೇನ್ ಇರ್ತದೆ ಮತ್ತು ವೇಟ್ ಲಾಸ್ ಆಗ್ತಾ ಹೋಗ್ತಿರ್ತದೆ, ಲಾಸ್ ಆಫ್ ಅಪ್ಲೈಟ್ ಇರ್ತದೆ, ಅಂದರೆ ಹಸಿ ಕಡಿಮೆ ಆಗ್ತಿರ್ತದೆ ಮತ್ತು ಅವ್ರಿಗೆ ಏನು ತಿಂದರೂ ಆಹಾರನ ಪಚನ ಆಗಂಗಿಲ್ಲ, ವೀಕ್ನೆಸ್ ಭಾಳ ಬರ್ತಿರ್ತದೆ, ಹೊಟ್ಟೆದು ಸಮಸ್ಯೆ ಇರ್ತದೆ. ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯದ ಆರ್ಥಿಕ ಸೌಲಭ್ಯಕ್ಕಾಗಿ ಸರ್ಕಾರ ಸದಾಶಿವ ಆಯೋಗ ವರದಿನ ಮುಂದಿನ ತಿಂಗಳು ನಡೆಯಲಿರುವ ಚುನಾವಣೆ ಮುಂಚೆ ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಪರಶುರಾಮ್ ಮರಗುದ್ದೆ ಮನವಿ ಮಾಡಿದ್ದಾರೆ. ಬೆಳಗಾವಿ ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಪರಶುರಾಮ್ ಮರಗುದ್ದೆ, ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಸಮಯದಲ್ಲಿ ಸದಾಶಿವ ವರದಿ ಜಾರಿಗೆ ತರಲು ಹಣಕಾಸಿನ ನೆರವು ನೀಡಿದ್ರು, ಹಾಗಾಗಿ ಬರುವ ಚುನಾವಣೆ ಮುಂಚೆಯೇ ಮುಖ್ಯಮಂತ್ರಿಗಳು ಸದಾಶಿವ ವರದಿ ಪರವಾಗಿದ್ದೇವೆ ಎಂದು
ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಮಾದಿಗ ಜನಾಂಗದ ಆರ್ಥಿಕ ಏಳಿಗೆಗಾಗಿ ಸರ್ಕಾರ ಈ ಸದಾಶಿವ ಆಯೋಗ ಜಾರಿಗೆ ತರಬೇಕಿದೆ. ಅಂದಾಗ ಮಾತ್ರ ಈ ಜನಾಂಗದ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಕೊಲೆ ಶೋಷಣೆ ತಪ್ಪಿಸಲು ಸಾಧ್ಯ ಎಂದರು. ಈಗಾಗಲೇ ಮುದಾಳ್ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ದಲಿತ ಜೋಡಿಗಳ ಮೇಲೆ ಕೊಲೆ ಮಾಡಿದ ಪ್ರಕರಣ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಿದೆ ಎಂದರು. ಜಾತಿ ಜನಾಂಗಗಳ ಮಧ್ಯೆ ಮೌಢ್ಯತೆಯನ್ನು ನಿರ್ನಾಮ ಮಾಡಬೇಕು ಮನವಿ ಮಾಡಿಕೊಂಡರು. ಉಪಚುನಾವಣೆ ಮೇಲೆ ಇವತ್ತಿನ ಸರ್ಕಾರ ಅಳಿವು ಉಳಿವು ಅನ್ನೋ ಪ್ರಶ್ನೆ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಏನೋ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರ ಸುಭದ್ರವಾಗಬೇಕಾದ್ರೆ ನಾವು ಕೂಡ ಅಷ್ಟೇ ಕಾರಣಕರ್ತರಾಗಿದ್ದೀವಿ. ಏನು 15 ಉಪಚುನಾವಣೆಗಳು ನಡೀತಾ ಇದ್ದೇವೆ, 15 ಉಪಚುನಾವಣೆಯಲ್ಲಿ 15 ಕ್ಷೇತ್ರದಲ್ಲಿ ಸುಮಾರು 45,000-50,000 ಮತಗಳನ್ನು ಹೊಂದಿರತಕ್ಕಂಥ ನಮ್ಮ ಜನಾಂಗ, ನಾವು ಏನಾದರೂ ನಿಮ್ಮ ಪರವಾಗಿ ಈ ಉಪಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನೋದಾದ್ರೆ ತಾವು ಈ ಡಿಸೆಂಬರ್ನಲ್ಲಿ ನಡೀತಕ್ಕಂಥ ಚುನಾವಣೆ ಅಧಿಸೂಚನೆ ಏನು ನವೆಂಬರ್ 11 ಅಧಿಸೂಚನೆ ಜಾರಿಯಾಗುತ್ತೆ, ನೀತಿ ಸಂಹಿತೆ ಜಾರಿಯಾಗುತ್ತೆ. ಆ ನೀತಿ ಸಂಹಿತೆ ಜಾರಿಯಾಗೋದಕ್ಕಿಂತ ಮುಂಚೆ, ನವೆಂಬರ್ 11 ಈ ರಾಜ್ಯದ ಮುಖ್ಯಮಂತ್ರಿಗಳು ಇಡೀ ಕರ್ನಾಟಕ ರಾಜ್ಯದ ಮಾದಿಗೆ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳಿಗೆ, ನಾನು ಎಜೆ ಸದಾಶಿವ ಆಯೋಗದ ವರದಿ ಪರವಾಗಿದ್ದೀನಿ, ನನ್ನ ಸರ್ಕಾರ ಸುಭದ್ರವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈ ಉಪಚುನಾವಣೆಯಲ್ಲಿ ನಮ್ಮನ್ನು ಕೂಡ ನಾವು ಕೂಡ ಅವರ ನವೆಂಬರ್ 1 ಶುಕ್ರವಾರ ಬೆಳಿಗ್ಗೆ 11:30 ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಅಭಿಮಾನಿಗಳ ಬಳಗದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ದೇವಕಿ ನಾರಾಯಣಗೌಡ ಹೇಳಿದ್ದಾರೆ. ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಅಭಿಮಾನಿಗಳು ಹಾಗೂ ಅಕ್ಕಿಹೆಬ್ಬಾಳು ಹೋಬಳಿಯ ಕಾರ್ಯಕರ್ತರ ಸಭೆಯನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಲು ಮನವಿ ಮಾಡಿದ್ದಾರೆ. ಇವತ್ತು ಅಕ್ಕಿಹೆಬ್ಬಾಳು ಹೋಬಳಿ ಕಾರ್ಯಕರ್ತರ ಸಭೆ ಮತ್ತು ಅಭಿಮಾನಿಗಳ ಸಭೆಯನ್ನು ಶುಕ್ರವಾರ ಕರೆದಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಬೇಕು ಅಂತ ನಾರಾಯಣಗೌಡ ಅಭಿಮಾನಿಗಳು ಆಗಿ ನಾನು ಕೇಳ್ಕೊತಾ ಇದ್ದೀನಿ. ಏನು ವಿಶೇಷ ಏನು ಸಭೆ ವಿಶೇಷ? ಸಭೆ ವಿಶೇಷ ಏನಪ್ಪ ಅಂದರೆ ತಾಲೂಕಲ್ಲಿ ತಾಲೂಕಿನ ನಾರಾಯಣಗೌಡರು 2 ಶಾಸಕರು ಮಾಡಿದ ಜನ ಇವತ್ತು ನಾನು ಜನಕ್ಕೆ ನಾನು ಏನಾದ್ರು ಒಂದು ಈ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಮಾಡಬೇಕು, ಈ ತಾಲೂಕಿನ ನಮ್ಮ ಈ ತಾಲೂಕಿನ ಸುಪುತ್ರದಂಥ BS ಯಡಿಯೂರಪ್ಪನವರ ಜೊತೆ ಕೈಗೂಡಿಸಿ ಈ ತಾಲೂಕಿನ ಅಭಿವೃದ್ಧಿ ತರಬೇಕು ಅಂತ ಒಂದೇ ಒಂದು ಆಸೆಯಿಂದ ಈ ತಾಲೂಕಿನ ಜನಕ್ಕೆ ನಾನು ಅವ್ರ ಮಗಳು ಕಾರ್ಯನ ಬೆಂಗಳೂರಲ್ಲಿ ಏನೊಂದು ಕಾರ್ಯ ಮಾಡಬೇಕು ಮಾಡಿದ್ರು ಒಂದು ವರ್ಷದಿಂದ, ಅದು ಮಾಡೋಕ್ಕಾಗಲ್ಲ. ತಾಲೂಕಿನ ಜನಕ್ಕೆ ಒಂದು ಊಟ ಹಾಕ್ಬೇಕು ಅನ್ನೋದು ಆಸೆ ಇಟ್ಕೊಂಡಿದ್ರು. ಆಸೆಗೋಸ್ಕರ ಇವತ್ತು ತಾಲೂಕಿನ ಜನಕ್ಕೆ ಒಂದು ಊಟ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಗಕ್ಕಿಹೆಬ್ಬಾಳು ಶುಕ್ರವಾರ 1 ಇವತ್ತು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ನಾರಾಯಣಗೌಡ ಅಭಿಮಾನಿಗಳು ಕಾರ್ಯಕರ್ತರು ಹಿತೈಷಿಗಳು ಬಂಧುಗಳು ಎಲ್ಲ ಬಂದು ಯಶಸ್ವಿ ಮಾಡಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು? ಕೆ ವಿನೋದ್ ಕುಮಾರ್, ಮಾಜಿ ಪುರಸಭಾ ಸದಸ್ಯರು, ಕೆಆರ್ಪೇಟೆ. ಇದೇ 1/11/2019 ಶುಕ್ರವಾರ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಅಕ್ಕಿಹೆಬ್ಬಾಳು ಹೋಬಳಿಯ ನಾರಾಯಣಗೌಡರ ಅಭಿಮಾನಿಗಳು ಮತ್ತು ಹಿತೈಷಿಗಳ ಒಂದು ಸಭೆನ ಕರೆದಿದ್ದಾರೆ. ಅದರಿಂದ ಆ ಭಾಗದ ಎಲ್ಲ ಅಭಿಮಾನಿಗಳು ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಆ ದಿನ ಆ ಭಾಗದ ಕುಂದುಕೊರತೆಗಳು ಮತ್ತು ಆ ಭಾಗದಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದರದ್ದೆಲ್ಲ ಒಂದು ಮಾಹಿತಿನ ಹೆಚ್ಚು ಜನರಿಗೆ ತಲುಪಿಸ್ಬೇಕಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಏನು ವಿಶೇಷ ಏನು ಅವತ್ತು? ವಿಶೇಷ ಅವತ್ತು ಒಂದು ಅಂದರೆ ಏನಪ್ಪ ಅಂದರೆ ಇವರ ಅಭಿಮಾನಿ ಬಳಗಕ್ಕೆ ಒಂದು ಔತಣಕೂಟದ ವ್ಯವಸ್ಥೆನ ಅಲ್ಲಿ ಏರ್ಪಡಿಸಿದ್ದಾರೆ. ಅದರಿಂದ ಅಭಿವೃದ್ಧಿ ಮತ್ತು ಎರಡೂ ಕೆಲಸಗಳಲ್ಲೇ ಆಗ್ತವೆ. ಆ ಕಾರಣದಿಂದ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? R.ಜಗದೀಶ್, ಅಗ್ರಹಾರ ಬಾಚಳ್ಳಿ. ಜಮಖಂಡಿ ನಗರಸಭೆ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾಗಿರುವ ಘಟನೆ. ಕುಡಿಯುವ ನೀರಿನ ಟ್ಯಾಂಕಿಗೆ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ. 12 ಬಾಲಕ ವೆಂಕಟೇಶ್ ಲಕ್ಷ್ಮೇ ವಿಭೂತಿ 5 ತರಗತಿಯಲ್ಲಿ ಓದುತ್ತಿದ್ದ. ಬಾಲಕನ ಸಾವು ಜಮಖಂಡಿಯ ಚೌಡೇನಗರದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ಓದುತ್ತಿದ್ದ. ಜಮಖಂಡಿ ನಗರಕ್ಕೆ ಸರಬರಾಜು ಮಾಡಲಾಗುವ ಟ್ಯಾಂಕಿನಲ್ಲಿ ನಡೆದ ಘಟನೆ ಇದಾಗಿದೆ. ಈ ಕುರಿತು ಜಮಖಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಾವಿಯಲ್ಲಿ ಬಿದ್ದಿರ್ತಾರೆ ಅಂದ್ರೆ ನೀರಿನ ಟ್ಯಾಂಕ್ನಾಗ ಯಾವ ಮೂಲಾಧಾರ ಮೇಲೆ ಬಿದ್ದಿರ್ತದೆ? ಇದು ನಮ್ಮದಷ್ಟು
ಎಲ್ಲ ಸೇಫ್ಟಿ ಅಂತ ನಾವು ಮುಂಚೆ ಮಾಡಿ ಮಾಡಿದ್ದೀವಿ ರೀ. ಈ ಮೊದಲು ಮಾಡಿದ್ದಾರೆ, ಕಂಪೌಂಡ್ ವಾಲ್ ಎಲ್ಲ ಕಟ್ಸಿದ್ದಾರೆ, ಗೇಟ್ ಎಲ್ಲ ಹಚ್ಚಿದ್ದಾರೆ. ಅವು ಹುಡುಗರಿಗೆಲ್ಲ ಕಂಪೌಂಡ್ ವಾಲ್ ಅದು ಕೆಡ್ ತಾವು ನೋಡ್ಬೋದು ಪ್ರತ್ಯಕ್ಷವಾಗಿ. ಗೇಟ್ನು ಮುರಿದಾಗಿದೆ, ಏನೈತಿ ಇದು ಒಂದು ದುರ್ಘಟನೆ ಆಗಿದ್ದಾರೆ. ನಮ್ಮ ನಗರಸಭೆಯಿಂದ ಯಾವುದೇ ರೀತಿ ಇದರ ಲೋಪ ಇಲ್ಲ, ಏನು ಲೋಪ ಇಲ್ಲ. ಎಲ್ಲ ನಮ್ಮ ಸಿಬ್ಬಂದಿನೂ ಇಲ್ಲಿದ್ದಾರೆ, ಎಲ್ಲ ಪ್ರತಿನಿತ್ಯ ಏನೈತಿ ಮೂರು ಶಿಫ್ಟ್ ನಮ್ಮ ಸಿಬ್ಬಂದಿ ಇದ್ದಾರೆ, ಮೂರು ಜನ ಅದಾರೆ. ಪ್ರತಿ ಏನು ತಾಸು ಒಂದೊಂದು ಶಿಫ್ಟ್ ಚೇಂಜ್ ಆಗ್ತಾ ಇದ್ದಾರೆ. ನಮ್ಮ ಸಿಬ್ಬಂದಿಯವರು ಎಲ್ಲ ನಿಗಾ ಇಟ್ಟು ಆಕಸ್ಮಿಕ ಒಂದು ಇದಾಗಿದೆ, ದುರ್ಘಟನೆ ಆಗಿದ್ದಾರೆ. ಉಪಚುನಾವಣೆ ಸಮೀಪಿಸುತ್ತಿದ್ದ ಹೊತ್ತಲ್ಲಿ ಚುನಾವಣೆಗೆ ಸಜ್ಜಾಗುತ್ತಿರುವ ಗೋಕಾಕ್ನಲ್ಲಿ ಕಾಂಗ್ರೆಸ್ಗೆ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಂದ ಬಿಗ್ ಶಾಕ್ ಬಂದಿದೆ. ಏನದು ಈ ಸುದ್ದಿ ನೋಡಿ. 23 ತಾಲೂಕು ಪಂಚಾಯತಿಯ ಸದಸ್ಯರಿಂದ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ 42 ಸದಸ್ಯ ಬಲ. ಗೋಕಾಕ್ ತಾಲೂಕು ಪಂಚಾಯತಿಯ ಸದಸ್ಯರಲ್ಲಿ 23 ಸದಸ್ಯರು ರಾಜೀನಾಮೆ ನೀಡಿದ್ದಾರೆ. ಸಹೋದರ ವಿರುದ್ಧ ಚುನಾವಣೆ ಹೋರಾಟ ನಡೆಸುತ್ತಿರುವ ಸತೀಶ್ ಜಾರಕಿಹೊಳಿಗೆ ಕಾಂಗ್ರೆಸ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವ ಮೂಲಕ ತಿರುಗೇಟು ನೀಡಿದ್ದಾರೆ. ಗೋಕಾಕ್ ತಾಲೂಕು ಪಂಚಾಯತಿಯ ಸಭಾಭವನದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ತಮ್ಮ ರಾಜೀನಾಮೆ ಸಲ್ಲಿಸುವ ಮೂಲಕ ಕಾಂಗ್ರೆಸ್ಗೆ ಕೈಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿಯಿಂದ ರಾಜೀನಾಮೆ ಕೊಟ್ಟಂತ ಸದಸ್ಯ ನಿಮ್ಮ ತಾಲೂಕು ಪಂಚಾಯತಿ ನಿಮ್ಮ ಅಧ್ಯಕ್ಷ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅಥವಾ ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರೆ ನಮ್ಗೆ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನಿಮ್ಮ ಇದಕ್ಕೇನಲ್ಲ ತಾಲೂಕು ಪಂಚಾಯತಿ ಸದಸ್ಯತ್ವಕ್ಕೆ ಏನು ರಾಜೀನಾಮೆ ಕೊಟ್ಟಿಲ್ಲ, ನಾವು ಪಕ್ಷದ ಸದಸ್ಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮಾತ್ರ ನಾವು ರಾಜೀನಾಮೆ ಕೊಟ್ಟಿಲ್ಲ. ನಿಮ್ಮ ಹೆಸರನ್ನು ಉಳಪ್ಪ ಹಡಿಗನಾಳ್ ಅಂತ. ಚಲೋ ನಿಮ್ಮ ತಾಲೂಕು ಪಂಚಾಯತಿ ಸದಸ್ಯತ್ವಕ್ಕೆ ನಾ ರಾಜೀನಾಮೆ ಕೊಟ್ಟಿದ್ದೀರಾ ಸರ್? ನೀವು ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ? ಕೈ ಬರಬಾರ್ದು, ಲೋಗೋಟ ಬರ್ಬಾರ್ದು, ಕೈ ಬರ್ಬೇಕು. ರಾಜೀನಾಮೆ ಕೊಟ್ಟಿದ್ದೇವೆ. ಸುಮಾರು 8 ದಿನದಿಂದ 23 ಸದಸ್ಯರ ಕೂಡಿ ಚರ್ಚೆ ಮಾಡಿಕೊಂಡು ಅಖಂಡ ಭಾರತದ ಹರಿಕಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ನಿಮಿತ್ತ ರಾಮದುರ್ಗ ಪೊಲೀಸ್ ವಿಭಾಗವು ರ್ಯಾಲಿಯ ಮುಖಾಂತರ ಏಕತಾ ದಿವಸ ಆಚರಿಸಿದರು. ಬೆಳಗಾವಿ ಜಿಲ್ಲಾ ಪೊಲೀಸ್ ರಾಮದುರ್ಗ ಉಪವಿಭಾಗ ಕೇಂದ್ರದಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜಯಂತಿನ ರ್ಯಾಲಿ ಮಾಡುವುದರ ಮೂಲಕ ಆಚರಿಸಲಾಯಿತು. ರಾಷ್ಟ್ರೀಯ ಏಕತಾ ದಿನದ ಅಂಗವಾಗಿ ರಾಷ್ಟ್ರೀಯ ಐಕ್ಯತೆ ಮತ್ತು ಭದ್ರತೆಗಾಗಿ ಏಕತವಾಗಿ ಓಟವನ್ನ ರಾಮದುರ್ಗ ಉಪವಿಭಾಗ ಪೊಲೀಸ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರಾರಂಭಿಸಿ ನಗರದ ವಿವಿಧೆಡೆ ರ್ಯಾಲಿಯನ್ನ ಮಾಡಲಾಯಿತು. ಮನೆ ಮೇಲ್ಛಾವಣಿ ಕುಸಿದು 11 ತಿಂಗಳ ಮಗು ಸಾವನ್ನಪ್ಪಿರುವ ಘಟನೆ ತೇರ್ದಾಳ್ ಬಳಿಯ ತಮದಡಿ ಗ್ರಾಮದಲ್ಲಿ ನಡೆದಿದೆ. ಕುಟುಂಬಸ್ಥರ ಸದ್ಯ ವಾಸಕ್ಕೆ ತಾತ್ಕಾಲಿಕ ಶೆಡ್ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಮೃತ ಮಗುವಿನ ಕುಟುಂಬಸ್ಥರಿಗೆ 5 ಲಕ್ಷ ಪರಿಹಾರ ನೀಡುವುದಾಗಿ, ಮಗುವಿನ ತಾಯಿ ಅಕ್ಷತಾಳ ಚಿಕಿತ್ಸೆ ವೆಚ್ಚ ಸರ್ಕಾರವೇ ಭರಿಸುವುದಾಗಿ ಭರವಸೆ ನೀಡಿದ್ದಾರೆ. ತಕ್ಷಣ ನಾಳೆ ಅಥವಾ ನಾಡ್ದೆ ಒಂದೆರಡು ದಿವಸದೊಳಗೆ 5 ಲಕ್ಷ ರೂಪಾಯಿ ಪರಿಹಾರ ಅವ್ರಿಗೆ ಪಾಲಕ್ ತಂದುಕೊಡುವಂಥ ಕೆಲಸ ನಮ್ಮ ಸರ್ಕಾರ ವತಿಯಿಂದ ನಮ್ಮ ತಹಸೀಲ್ದಾರರು ಎಲ್ಲರೂ ಮಾಡ್ತಾರೆ. ತಕ್ಷಣ ಅದಾದ ನಂತರ ಅವ್ರ ತಾಯಿಗೆ ಏನು ಆಸ್ಪತ್ರೆಗೆ ಹೋದಾರ ಅದ್ರ ಖರ್ಚು ಸಹಿತ ಕೊಡುವಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ. ಮತ್ತು ತಕ್ಷಣ ಆ ಮನೆಗೆ ಪರಿಹಾರ ಕೊಡುವಂಥದ್ದನ್ನು ಸಹಿತ 5 ಲಕ್ಷ ಪರಿಹಾರ ಕೊಡುವಂಥದ್ದನ್ನು ಸಹಿತ ನಾವು ಕೆಲಸ ಮಾಡ್ತೀವಿ. ಅಂಥದ್ದನ್ನು ಮತ್ತು ಅವರಿಗೆ ಇರಲಿಕ್ಕೆ ಹತ್ತು ಮೂರು ಕಟ್ಟಿ ಸೆಡ್ಡದ ಅವಶ್ಯಕತೆ ಇದ್ರೆ ಆ ಸೆಡ್ಡನ್ನು ಸಹಿತ ನಿರ್ಮಾಣ. ಇದೇ ವತಿ ನ್ಯೂಸ್ ಅಪ್ಡೇಟ್ಸ್ ಹೇಗೆ ನೋಡ್ತಾ ಇರಿ.